Friends, welcome back to Raman tutorial for GK channel. Friends, myself Nikita S. Biradar. ಇಂದು ನಾನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಬೌದ್ಧಿಕ ಸಾಮರ್ಥ್ಯ ಸಂಬಂಧಪಟ್ಟಂತೆ ಕೆಲವು ವಿಷಯಾಂಶಗಳನ್ನು ಕುರಿತು ತಮ್ಮಿಗೆ ತಿಳಿಸಿಕೊಡಲಿದ್ದೇನೆ. ಸೊ ಫ್ರೆಂಡ್ಸ್, ಸಾಮಾನ್ಯವಾಗಿ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಸೊ ಆದ್ದರಿಂದಾಗಿ ಇಂದು ನಾನು ಮೊದಲನೇ ಒಂದು ಮೆಂಟಲ್ ಎಬಿಲಿಟಿಯಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೋತ್ತರಗಳನ್ನು ತಂದಿದ್ದೇನೆ. ಸೊ ಫ್ರೆಂಡ್ಸ್, ಈ ಒಂದು ವಯಸ್ಸಿನ ಮೇಲೆ ನೀಡ್ತಕ್ಕಂಥ ಪ್ರಶ್ನೋತ್ತರಗಳನ್ನು ತಾವು ನೋಡಿದಾಗ, ಒಬ್ಬ ವ್ಯಕ್ತಿಯ ವಯಸ್ಸು 10 ವರ್ಷಗಳ ಮೊದಲು 50 ಅಥವಾ 100 ಇದ್ದಾಗ, ಮುಂದೆ ಅವನು 150 ವರ್ಷಗಳ ನಂತರ ಅಥವಾ ಆತನ ಮಗನಿಗಿಂತ ಎಷ್ಟು ವಯಸ್ಸು ಹೆಚ್ಚಿಗಾಗಿದೆ ಅಥವಾ ಕಡಿಮೆ ಇದೆ ಎಂತಕ್ಕಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ತಮಗೆ ಪರೀಕ್ಷೆಯಲ್ಲಿ ಕೇಳುತ್ತಾರೆ. ಸೊ ಫ್ರೆಂಡ್ಸ್, ಆದ್ದರಿಂದಾಗಿ ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನಾಂಶಗಳ ಮುಖಾಂತರ ತಾವು ಯಾವ ರೀತಿಯಾಗಿ ಉತ್ತರವನ್ನು ಪಡೆದುಕೊಳ್ಳಬೇಕು, ಅದನ್ನು ಯಾವ ರೀತಿ ಬಿಡಿಸಬೇಕು ಹಂತ ಹಂತವಾಗಿ ಅನ್ನೋದನ್ನು ಇಂದು ನಾವು ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಹಾಗಾದರೆ ಮೊದಲನೇ ಒಂದು ಪ್ರಶ್ನೆ ಸಮಸ್ಯೆಯೆಡೆಗೆ ನಾವು ಸಾಗೋಣ. ಸೊ ಫ್ರೆಂಡ್ಸ್, ಮೊದಲನೇ ಸಮಸ್ಯೆ ಅಥವಾ ಉದಾಹರಣೆ ಎಂದು ಕೂಡ ಹೇಳ್ಬೋದು. ಮಹಿಳೆ ಮತ್ತು ಅವರ ಮಗಳ ವಯಸ್ಸುಗಳ ಸರಾಸರಿಯು 16 ವರ್ಷ ಹಾಗೂ ಅವರಿಬ್ಬರ ವಯಸ್ಸುಗಳ ಅನುಪಾತವು 7:1 ಆಗಿದ್ದರೆ ಮಹಿಳೆಯ ಈಗಿನ ವಯಸ್ಸು ಎಷ್ಟು? ಸೊ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿದೆ. 4 ವರ್ಷ, ಬಿ 28 ವರ್ಷ, ಸಿ 32 ವರ್ಷ, ಅದೇ ರೀತಿಯಾಗಿ ಡಿ 6 ವರ್ಷ. ಸಾಮಾನ್ಯವಾಗಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಬಿಡಿಸುವ ಸಂದರ್ಭದಲ್ಲಿ ಕೆಲವು ಹಂತಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಹಂತದಲ್ಲಿ ತಾವು ಪ್ರಶ್ನೆಗಳ ಒಂದು ನೀಡಿರ್ತಕ್ಕಂಥ ದತ್ತಾಂಶದಲ್ಲಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು. ಪ್ರಶ್ನೆಯಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಬೇಕು. ಯಾವ ರೀತಿ? ಮಹಿಳೆ ಮತ್ತು ಅವರ ಮಗಳ ವಯಸ್ಸುಗಳ ಒಂದು ಸರಾಸರಿ ಎಷ್ಟಾಗಿದೆ? 16 ವರ್ಷಗಳು. ಆದ್ದರಿಂದಾಗಿ ಸೊ ಅವರ ಇಬ್ಬರ ಅನುಪಾತ ಏನಾಗಿದೆ? ವಯಸ್ಸಿನ ಅನುಪಾತ 7:1 ಆಗಿದ್ದರೆ ಮಹಿಳೆಯ ಈಗಿನ ವಯಸ್ಸೆಷ್ಟು? ಸೊ ಫ್ರೆಂಡ್ಸ್, ಮಹಿಳೆಯ ಒಂದು ವಯಸ್ಸನ್ನು ನಾವು ನೋಡಿದಾಗ 7x, ಏಕೆಂದರೆ ಅನುಪಾತದಲ್ಲಿ ನೀಡಲಾಗಿದೆ. ಮೊದಲನೇದು ಅನುಪಾತ ಏನಾಗಿದೆ ಅಂದರೆ ಮಹಿಳೆಯ ಒಂದು ವಯಸ್ಸನ್ನು ವೀಕ್ಷಣೆಯನ್ನು ಮಾಡುತ್ತದೆ. ಅದೇ ರೀತಿಯಾಗಿ ಮಹಿಳೆಯ ವಯಸ್ಸು = 7x, ಅದೇ ರೀತಿಯಾಗಿ ಮಗಳ ಒಂದು ವಯಸ್ಸು ಎಕ್ಸ್ ಆಗಿದೆ. ಮಹಿಳೆ ಮತ್ತು ಮಗಳ ವಯಸ್ಸು ಅಲ್ಲಿ ಸರಿಸುಮಾರು ನೀಡಲಾಗಿದೆ. ಮಹಿಳೆ ಮತ್ತು ಮಗಳ ವಯಸ್ಸುಗಳ ಸರಾಸರಿಯು ಎಷ್ಟು? 16. ಸೊ ಆದ್ದರಿಂದಾಗಿ ಮಹಿಳೆ ಮತ್ತು ಮಗಳ ವಯಸ್ಸುಗಳ ಸರಾಸರಿ, ಮಹಿಳೆ ಮತ್ತು ಮಗಳ ವಯಸ್ಸುಗಳ ಸರಾಸರಿ ಏನಾಗಿದೆ? 16. ಹಾಗಾದರೆ ನಾವು ಮಹಿಳೆಯ ವಯಸ್ಸು 7x ಪ್ಲಸ್ ಮಗಳ ವಯಸ್ಸು ಎಕ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಇವುಗಳ ಸರಾಸರಿ, ಸರಾಸರಿ ಅಂದರೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ನೀಡಿರ್ತಕ್ಕಂಥ ದತ್ತಾಂಶಗಳಲ್ಲಿರ್ತಕ್ಕಂಥ ಒಟ್ಟು ಮೌಲ್ಯ ಭಾಗಿಲೆ 2 ಏನಾಗಿರ್ತದೆ? ಸರಾಸರಿ ಆಗಿರುತ್ತದೆ. ಸೊ ಇಲ್ಲಿ ನೋಡಿರುವ ಹಾಗೆ 7x + x/2 = 16. ಸೊ 7 + 1 = 8, 8x = 16/2. ಅದೇ ರೀತಿಯಾಗಿ ಸೊ ಫ್ರೆಂಡ್ಸ್, ಮುಂದುವರೆದು 8x = 32. ಒರೆ ಗುಣಕಾರವನ್ನು ಮಾಡಿದಾಗ 16 × 2 = 32. ಸೊ 8 × 1 = 8, 4 = 32. ಸೊ x = 4 ವರ್ಷಗಳು. ಸೊ ಇಲ್ಲಿ ಏನಾಗಿದೆ? ಎಕ್ಸ್ನ ಬಲ ಏನಾಗಿದೆ ಅಂದರೆ ಸರಾಸರಿಯಾಗಿ ತೆಗೆದಾಗ ಎಕ್ಸ್ನ ಮೊತ್ತ ಏನಾಗಿದೆ ಅಂದರೆ 4 ವರ್ಷಗಳು ತಮಗೆ ದೊರೆಯುತ್ತದೆ. ಸೊ ಫ್ರೆಂಡ್ಸ್, ತಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಮಹಿಳೆ ಈಗಿನ ವಯಸ್ಸೆಷ್ಟು, ಅನುಪಾತವನ್ನು ನೀಡಲಾಗಿದೆ, ಅವರಿಬ್ಬರ ವಯಸ್ಸಿನಲ್ಲಿರ್ತಕ್ಕಂಥ ಸರಾಸರಿ ಮೌಲ್ಯವನ್ನು ಕೂಡ ನೀಡಲಾಗಿದೆ. ಹಾಗಾದರೆ ಮಹಿಳೆಯ ಈಗಿನ ವಯಸ್ಸೆಷ್ಟು? ಮಹಿಳೆಯ ಈಗಿನ ವಯಸ್ಸನ್ನು ನಾವು ಕಂಡುಹಿಡಿಯಬೇಕಾದರೆ ಮಹಿಳೆಯ ವಯಸ್ಸನ್ನು ನಾವು ಏನನ್ನು ತೆಗೆದುಕೊಂಡಿದ್ದೇವೆ? 7x ಅಂತ ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ 7 as it is, ಎಕ್ಸ್ ಅಂದರೆ ನಮಗೆ ದೊರೆತಂಥ ಒಂದು ಮೌಲ್ಯ ಏನಾಗಿದೆ? 4. ಸೊ 7 × 4 = 28, ಇಲ್ಲಿ 28 ವರ್ಷಗಳು ಆಗುತ್ತವೆ. ಹಾಗಾದರೆ ಮಗಳ ವಯಸ್ಸೆಷ್ಟು? ಪರೀಕ್ಷೆಯಲ್ಲಿ ತಮಗೆ ಪ್ರಶ್ನೆ ಇಲ್ಲಿ ತಮಗೆ ಇಲ್ಲಿ ನೀಡಿರ್ತಕ್ಕಂಥ ಸಮಸ್ಯೆಯಲ್ಲಿ ತಾಯಿಯ ವಯಸ್ಸು, ಮಹಿಳೆಯ ವಯಸ್ಸನ್ನು ಕೇಳಲಾಗಿದೆ. ಒಂದು ವೇಳೆ ಮಗಳ ವಯಸ್ಸನ್ನು ಕೇಳಿದರೂ ಕೂಡ ತಾವು ಇಲ್ಲಿ ಕಂಡುಹಿಡಿಯಬಹುದು. ಮಗಳ ವಯಸ್ಸನ್ನು ನೀವು ಎಕ್ಸ್ ಎಂದು ತೆಗೆದುಕೊಂಡಿದ್ದೀರಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ x = 4, ಅಂದರೆ ಮಗಳ ವಯಸ್ಸು ಇಷ್ಟಾಗಿದೆ ಅಂದರೆ 4 ವರ್ಷಗಳು. ಸೊ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ನಲ್ಲಿ ಸರಿಯಾದಂಥ ಉತ್ತರ ಏನಾಗಿದೆ ಅಂದರೆ ಬಿ ಉತ್ತರ ಏನಾಗಿದೆ ಅಂದರೆ ಸರಿಯಾದಂಥ ಒಂದು ಮೌಲ್ಯ ಅಥವಾ ಬೆಲೆ ಆಗಿದೆ. ಇಲ್ಲಿ ಮಹಿಳೆಯ ಒಂದು ವಯಸ್ಸು ಎಷ್ಟಾಗಿದೆ ಅಂದರೆ 28 ವರ್ಷಗಳು. ಸೊ ಮುಂದುವರೆದು ಎರಡನೇ ಪ್ರಶ್ನೆಯಲ್ಲಿ ಸಂತೋಷ್ ಮತ್ತು ಜಸ್ವಂತ್ ರವರ ವಯಸ್ಸುಗಳ ಅನುಪಾತವು, ಸಂತೋಷ್ ಮತ್ತು ಜಸ್ವಂತ್ ಎಂತಕ್ಕಂಥ ಇಬ್ಬರು ಗೆಳೆಯರ ವಯಸ್ಸನ್ನು ನೀಡಲಾಗಿದೆ. ಅವರ ಒಂದು ವಯಸ್ಸಿನ ಒಂದು ಅನುಪಾತವನ್ನು ನಾವು ನೋಡಿದಾಗ 8:1
11 ಆಗಿದೆ. 10 ವರ್ಷಗಳ ನಂತರ ಇವರಿಬ್ಬರ ವಯಸ್ಸಿನ ಅನುಪಾತ, ಮೊದಲು ಇವರ ವಯಸ್ಸಿನ ಅನುಪಾತ 8:11 ಆಗಿದ್ದು, 10 ವರ್ಷಗಳ ನಂತರ 11:16 ಆದರೆ ಇವರ ವಯಸ್ಸುಗಳ ಅಂತರ ಎಷ್ಟು? ಇವರಿಬ್ಬರ ವಯಸ್ಸುಗಳ ನಡುವಿರತಕ್ಕಂಥ ಅಂತರ ಡಿಫ್ರೆನ್ಸ್ ಎಷ್ಟಾಗಿದೆ ಅಂತಕ್ಕಂಥ ಪ್ರಶ್ನೆ. ಸೊ ಮೊದಲನೇ ಆಪ್ಷನ್ 16 ವರ್ಷ, ಎರಡನೇದು 42 ವರ್ಷ, ಸಿ 8 ವರ್ಷ, ಅದೇ ರೀತಿಯಾಗಿ ಡಿ 6 ವರ್ಷ ಎಂದು ನೀಡಲಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ತಾವು ನೋಡಿದಾಗ ಇಬ್ಬರು ಗೆಳೆಯರ ಒಂದು ವಯಸ್ಸು, ಸಂತೋಷ್ ಮತ್ತು ಜಸ್ವಂತ್ ಅವರ ವಯಸ್ಸುಗಳು ನೋಡಿದಾಗ, ಇದೀಗ ಅವರ ಒಂದು ವಯಸ್ಸಿನ ಒಂದು ಅನುಪಾತವನ್ನು ನಾವು ನೋಡಿದಾಗ, ಸಂತೋಷನ ವಯಸ್ಸು 8 ವರ್ಷ, ಅದೇ ರೀತಿಯಾಗಿ ಜಸ್ವಂತ್ 11 ವರ್ಷ. 10 ವರ್ಷಗಳ ನಂತರ ಹಿಂದೆ, 10 ವರ್ಷಗಳ ಹಿಂದೆ ಅಂದರೆ ನಮಗೆ 8x-10 ತೆಗೆದುಕೊಳ್ಳಬೇಕಾಗುತ್ತೆ. ಆದರೆ 10 ವರ್ಷಗಳ ನಂತರ ಅಂದರೆ ಅವರು ವರ್ಷಗಳಲ್ಲಿ ಎಡಿಷನ್ ಆಗ್ತಾ ಹೋಗುತ್ತದೆ, ಆದ್ದರಿಂದಾಗಿ 8x+10. ಅದೇ ರೀತಿಯಾಗಿ ಜಸ್ವಂತನ ಒಂದು ವಯಸ್ಸಿನ 10 ವರ್ಷಗಳ ನಂತರ ಏನಾಗುತ್ತೆ, 11x+10. ಸೊ ಫ್ರೆಂಡ್ಸ್, ಇಲ್ಲಿ ಅವರ ವಯಸ್ಸಿನ ಒಂದು ಅನುಪಾತ, ನಂತರದಲ್ಲಿ ಆಗ್ತಕ್ಕಂಥ ಅವರ ವಯಸ್ಸಿನ ಅನುಪಾತ ಏನಾಗಿದೆ ಅಂದರೆ 13:16 ಆಗಿದೆ. ಸೊ ಇದೀಗ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಗಣಿತೀಯ ಒಂದು ಲೆಕ್ಕಾಚಾರಕ್ಕೆ ಅನ್ವಯಿಸಿದಾಗ, ಗಣಿತದ ಒಂದು ಮೂಲ ತತ್ವಗಳಾದಂಥ ಒಂದು ಓರೆ ಗುಣಾಕಾರ ಆಗಿರ್ಬೋದು, ಅಥವಾ ಗುಣಲಬ್ಧ ಭಾಗಲಬ್ಧ ಮೂಲ ತತ್ವಗಳು ಮೂಲ ಕ್ರಿಯೆಗಳಿಗೆ ಅನ್ವಯಿಸಿದಾಗ, ಸೊ ಇಲ್ಲಿರ್ತಕ್ಕಂಥ ಒಂದು ದತ್ತಾಂಶದಂತೆ 10 ವರ್ಷಗಳ ನಂತರ ಅಂದರೆ 8x+10/11x+10 ಅವರ ನಂತರದ ವಯಸ್ಸಿನ ಅನುಪಾತ 13:16. ಸೊ ಇದೀಗ ಓರೆ ಗುಣಾಕಾರವನ್ನು ಮಾಡಿದಾಗ 16 × 8x+10 = 13 × 11x+10. ಸೊ 16×128x + 16×160 = 13 × 11 ಎಷ್ಟಾಗುತ್ತೆ, 143x + 130. 13×130. ಸೊ ಇಲ್ಲೇನಾಗುತ್ತೆ ಅಂದರೆ ಚರಾಕ್ಷರಗಳನ್ನು ಒಂದೆಟ್ಟಿಗೆ ಯಾವುದನ್ನ ನಾವು ದತ್ತಾಂಶಗಳನ್ನು ಗಣಿತೀಯ ಒಂದು ಮೂಲ ಕ್ರಿಯೆಗಳಿಗೆ ಅನ್ವಯಿಸುವಾಗ, ಸೊ ಇಲ್ಲಿರ್ತಕ್ಕಂಥ ಚರಾಕ್ಷರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸೊ ಏನಾಗಿದೆ ಅಂದರೆ x ಮತ್ತು x ಒಂದೇ ರೀತಿಯ ಚರಾಕ್ಷರಗಳನ್ನು ಒಳಗೊಂಡಿರೋದರಿಂದ, ಚರಾಕ್ಷರಗಳು ಇಲ್ಲದೇ ಇರತಕ್ಕಂಥ ಸಂಖ್ಯೆಗಳನ್ನ ಒಂದೆಟ್ಟಿಗೆ ಮತ್ತು ಚರಾಕ್ಷರಗಳು ಇರತಕ್ಕಂಥ ಸಂಖ್ಯೆಗಳನ್ನ ಒಂದೆಡೆ ಮಾಡಿದಾಗ 160−130 = 143x − 128x. ಸೊ ಇಲ್ಲಿ 160 × 130 ಮೈನಸ್ ಮಾಡಿದಾಗ ಏನಾಗುತ್ತೆ, ಮೊತ್ತ 30 = 143x − 128x = 15x. ಸೊ 15×1=15, 2×30. ಇಲ್ಲಿನಾಗಿದೆ ಅಂದರೆ x ನ ಮೌಲ್ಯ 2 ದೊರೆಯುತ್ತದೆ. ಹಾಗಾದರೆ ಇವರ ವಯಸ್ಸುಗಳ ನಡುವೆ ಇರತಕ್ಕಂಥ ಅಂತರ, ಸಂತೋಷ್ ಮತ್ತು ಜಸ್ವಂತ್ ಇವರಿಬ್ಬರ ನಡುವೆ ಇರತಕ್ಕಂಥ ವಯಸ್ಸಿನ ಅಂತರವನ್ನು ನಾವು ನೋಡಿದಾಗ, 10 ವರ್ಷಗಳ ನಂತರ ಇವರ ಒಂದು ವಯಸ್ಸಿನ ವ್ಯತ್ಯಾಸವನ್ನು ನಾವು ನೋಡಿದಾಗ 8x+10. ಸೊ ಫ್ರೆಂಡ್ಸ್, ಇಲ್ಲಿ 8x ಎಂತಕ್ಕಂಥದ್ದು, 8x ಏನಾಗಿದೆ ಅಂತಂದರೆ ಸಂತೋಷನ ಒಂದು 10 ವರ್ಷಗಳ ನಂತರ ಒಂದು ವಯಸ್ಸು × 8x ಅಂದರೆ ನಮಗೆ ದೊರೆತಂಥ ಮೌಲ್ಯ 2 + 10 + 10 = 8×16 + 10 = 26. ಅದೇ ರೀತಿಯಾಗಿ ಜಸ್ವಂತನ ಒಂದು ವಯಸ್ಸು 11x+10 = 11×x ಅಂದರೆ 2 × 2 + 10. ಸೊ 11×22+10 = 32. ಇವರ ಒಂದು ವಯಸ್ಸಿನ ನಡುವಿನ ಅಂತರವನ್ನು ಕೇಳಲಾಗಿದೆ. ಇವರಿಬ್ಬರ ವಯಸ್ಸಿನ ನಡುವೆ ಇರತಕ್ಕಂಥ ಅಂತರವನ್ನು ನೋಡಿದಾಗ 32×26 = 6 years. ಹಾಗಾದರೆ 6 ವರ್ಷ ಏನಾಗಿದೆ ಅಂದರೆ ಇವರಿಬ್ಬರ ನಡುವಿನ ಇರತಕ್ಕಂಥ ಒಂದು ವ್ಯತ್ಯಾಸ. ಸೊ ಫ್ರೆಂಡ್ಸ್, ಇಲ್ಲಿರ್ತಕ್ಕಂಥ ಒಂದು ಸರಿಯಾದಂಥ ಉತ್ತರವೆಂದರೆ ಡಿ. ಇಲ್ಲಿ ಸರಿಯಾದಂಥ ಉತ್ತರ ಏನಾಗಿದೆ ಅಂದರೆ ಡಿ ಉತ್ತರವು ಸರಿಯಾದಂಥ ಉತ್ತರವಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು 3ನೇ ಪ್ರಶ್ನೆ. ಇಂದು ಅರುಣ್ ಮತ್ತು ದೀಪಕ್ ಅವರ ವಯಸ್ಸುಗಳ ಅಂತರ, ಅರುಣ್ ಮತ್ತು ದೀಪಕ್ ಎಂತಕ್ಕಂಥ ಇಬ್ಬರ ಗೆಳೆಯರ ಒಂದು ವಯಸ್ಸುಗಳ ಅಂತರವನ್ನು ನೋಡಿದಾಗ, ಅಂದರೆ ಇದೀಗ ಅವರ ವಯಸ್ಸುಗಳಲ್ಲಿರ್ತಕ್ಕಂಥ ಅಂತರ 14 ವರ್ಷಗಳು, ಅರುಣ ಮತ್ತು ದೀಪಕರ ವಯಸ್ಸುಗಳ ನಡುವೆ ಇರತಕ್ಕಂಥ ಅಂತರ 14 ವರ್ಷಗಳು. 7 ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸುಗಳ ಅನುಪಾತವು, 7 ವರ್ಷ ಹಿಂದೆ ಇವರಿಬ್ಬರ ವಯಸ್ಸುಗಳ ಅನುಪಾತ ಏನಾಗಿದೆ ಅಂದರೆ 5:7 ಆಗಿತ್ತು. ಹಾಗಾದರೆ ಇಂದು ದೀಪಕ್ ಅವರ ವಯಸ್ಸು ಎಷ್ಟು? ಸೊ ಫ್ರೆಂಡ್ಸ್, ಆಪ್ಷನ್ಸನ್ನು ನೀಡಲಾಗಿದೆ. ಎ ಅಂದರೆ 49 ವರ್ಷ, ಬಿ 42 ವರ್ಷ, ಸಿ 63 ವರ್ಷ, ಡಿ 35
ವರ್ಷಗಳು. ಹಾಗಾದರೆ ಇದನ್ನು ಒಂದು ಪರಿಹಾರವನ್ನು ನಾವು ನೋಡೋಣ. ಸೊ ಫ್ರೆಂಡ್ಸ್, ಪರಿಹಾರ ಇಂದು, ಇದೀಗ ಅರುಣ ಮತ್ತು ದೀಪಕರ ವಯಸ್ಸುಗಳ ನಡುವೆ ಇರತಕ್ಕಂಥ ಒಂದು ಅಂತರ ಏನಾಗಿದೆ ಅಂದರೆ 14 ವರ್ಷ ಡಿಫ್ರೆನ್ಸ್. ಇವರಿಬ್ಬರ ಏಜ್ ನಡುವೆ 14 ವರ್ಷ ವ್ಯತ್ಯಾಸವಿದೆ, ಅಂತರವಿದೆ. ಸೊ 7 ವರ್ಷಗಳ ಹಿಂದೆ ಅರುಣನ ವಯಸ್ಸು ಏನಾಗಿತ್ತು ಅಂದರೆ 5x, ಏಕೆಂದರೆ ಅನುಪಾತ 5:7 ನೀಡಲಾಗಿದೆ. ಆದ್ದರಿಂದಾಗಿ 5x. ಅದೇ ರೀತಿಯಾಗಿ 7 ವರ್ಷಗಳ ಹಿಂದೆ ದೀಪಕನ ವಯಸ್ಸು = 7x. ಇವಿಬ್ಬರ ನಡುವಿನ ಒಂದು ವ್ಯತ್ಯಾಸವನ್ನು ನಾವು ನೋಡಿದಾಗ ಮೈನಸ್. ಸೊ 7x - 5x = 14. ಅದೇ ರೀತಿಯಾಗಿ 7 - 5 = 2x = 14. 2 1 2 7 14. ಸೊ x = 7. ಎಕ್ಸ್ನ ಮೊತ್ತ ಏನಾಗಿದೆ ಅಂದರೆ 7 ಆಗಿದೆ. ಸೊ ಆದ್ದರಿಂದ ಇಂದು ದೀಪಕನ ವಯಸ್ಸು, ತಾವು ನೋಡಿರುವ ಹಾಗೆ ಇಂದು ದೀಪಕ ಮತ್ತು ಅದೇ ರೀತಿಯಾಗಿ ಅರುಣನ ಒಂದು ವಯಸ್ಸಿನ ನಡುವಿನ ಒಂದು ವ್ಯತ್ಯಾಸ ಏನಾಗಿದೆ ಅಂದರೆ 14 ವರ್ಷಗಳು ಆಗಿವೆ. ಅದೇ ರೀತಿಯಾಗಿ ಅವರ ಒಂದು ವಯಸ್ಸುಗಳ ನಡುವಿನ ಅನುಪಾತ ಏನಾಗಿದೆ ಅಂದರೆ 5:7 ಆಗಿದೆ. ಹಾಗಾದರೆ ಇಂದು ದೀಪಕನ ಒಂದು ವಯಸ್ಸನ್ನು ಲೆಕ್ಕಾಚಾರ ಮಾಡಿ. ಸೊ ಇಲ್ಲಿ ದೀಪಕನ ವಯಸ್ಸು 7x. ಸೊ x ಅಂದರೆ 7 7 × 7 ಏನಾಗುತ್ತೆ ಅಂದರೆ 49. ಸೊ ಏನಾಗಿದೆ ಫ್ರೆಂಡ್ಸ್, ಇಲ್ಲಿ 49 ಏನಾಗಿದೆ ಅಂದರೆ ದೀಪಕನ ಒಂದು ಈಗಿನ ವಯಸ್ಸು ಆಗಿದೆ ಅಥವಾ ಇಂದಿನ ಒಂದು ವಯಸ್ಸು ಆಗಿದೆ. ಸೊ ಇಲ್ಲಿ ಆಪ್ಷನ್ ಎ ಏನಾಗಿದೆ ಅಂದರೆ ಸರಿಯಾದಂಥ ಒಂದು ಉತ್ತರವಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು 4ನೇ ಪ್ರಶ್ನೆ. ಇಂದು ಎ ಮತ್ತು ಬಿ ಅವರ ವಯಸ್ಸುಗಳ ಅನುಪಾತ, ಎ ಮತ್ತು ಬಿ ಅವರ ವಯಸ್ಸುಗಳ ಹೆಸರುಗಳನ್ನು ನೀಡಲಿ, ಎ ಮತ್ತು ಬಿ ಅಂತಕ್ಕಂಥ ಹೆಸರನ್ನು ನೀಡಲಾಗಿದೆ. ಅನುಪಾತ ಏನಾಗಿದೆ ಅಂದರೆ 4:5 ಆಗಿದೆ. 18 ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸುಗಳ ಅನುಪಾತವು, 18 ವರ್ಷಗಳ ಹಿಂದೆ ಎ ಮತ್ತು ಬಿ ಎಂತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ವ್ಯಕ್ತಿ ಅಥವಾ ಮಹಿಳೆಯರನ್ನು ತೆಗೆದುಕೊಳ್ಳಬಹುದು ಅಥವಾ ಮಕ್ಕಳನ್ನು ತೆಗೆದುಕೊಂಡಾಗ 18 ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸುಗಳ ಒಂದು ಅನುಪಾತ ಏನಾಗಿದೆ ಅಂದರೆ 11:16 ಆಗಿತ್ತು. ಹಾಗಾದರೆ ಇಂದು ಎ ಮತ್ತು ಬಿ ಅವರ ವಯಸ್ಸುಗಳ ಮೊತ್ತವೆಷ್ಟು, ಇವರಿಬ್ಬರ ವಯಸ್ಸಿನ ಮೊತ್ತವನ್ನು ನೀಡಲಾಗಿದೆ. ಸೊ ಫ್ರೆಂಡ್ಸ್, ತಾವು ಗಮನಿಸಬಹುದು ಪ್ರತಿಯೊಂದು ಪ್ರಶ್ನೆಯಲ್ಲಿ ವಿಧ ವಿಧವಾದಂಥ ಒಂದು ಪ್ರಶ್ನೆಗಳನ್ನು ನೀಡಲಾಗಿದೆ. ಮೊದಲನೇ ಒಂದು ಪ್ರಶ್ನೆಯಲ್ಲಿ ಕೇವಲ ಆ ವ್ಯಕ್ತಿಯ ವಯಸ್ಸು ಎಷ್ಟು ಎಂದು ಕೇಳಲಾಯಿತು. ಅದೇ ರೀತಿಯಾಗಿ ಇಂದಿನ ಒಂದು ವಯಸ್ಸು ಎಷ್ಟು, ಇಲ್ಲಿ ಒಂದು ಪ್ರಶ್ನೆಯಲ್ಲಿ ಇವರಿಬ್ಬರ ಒಂದು ವಯಸ್ಸಿನ ಮೊತ್ತವನ್ನು ಕೇಳಲಾಗಿದೆ. ಸೊ ಮೊದಲನೇ ಒಂದು ಆಪ್ಷನ್ನು 90 ವರ್ಷಗಳು, ಅದೇ ರೀತಿಯಾಗಿ ಬಿ 105 ವರ್ಷ, ಸಿ 110 ವರ್ಷ, ಡಿ 80 ವರ್ಷ. ಸೊ ಫ್ರೆಂಡ್ಸ್, ಪರಿಹಾರ ಎ ಎಂತಕ್ಕಂಥ ವ್ಯಕ್ತಿಯ ಇಂದಿನ ವಯಸ್ಸು ಎಷ್ಟಾಗಿದೆ ಅಂದರೆ 4x. ಅದೇ ರೀತಿಯಾಗಿ ಈ ಒಂದು ಎ ಎಂತಕ್ಕಂಥ ವ್ಯಕ್ತಿಯ ವಯಸ್ಸು 18 ವರ್ಷಗಳ ಹಿಂದೆ ಏನಾಗಿತ್ತು ಅಂದರೆ 4x - 18 ಹಿಂದೆ ಎಂದು ತೆಗೆದುಕೊಳ್ಳಲಾಗಿದೆ. ಆದ್ದರಿಂದಾಗಿ ಹಿಂದೆ ಎಂತಕ್ಕಂಥ ಅಂಶ ಬಂದಾಗ ನಾವು ಕೊಟ್ಟಿರ್ತಕ್ಕಂಥ ಮೊತ್ತದಿಂದ ಅಥವಾ ವಯಸ್ಸಿನಿಂದ ಮೈನಸ್ ವ್ಯತ್ಯಾಸವನ್ನು ಮಾಡಬೇಕು. ಸೊ ಅದೇ ರೀತಿಯಾಗಿ ಬಿ ವ್ಯಕ್ತಿಯ ಇಂದಿನ ವಯಸ್ಸು 5x, 18 ವರ್ಷಗಳ ಹಿಂದೆ ಬಿಯ ವಯಸ್ಸು ಎಷ್ಟಾಗುತ್ತದೆ ಅಂದರೆ 5x - 18. ಸೊ ಇವರಿಬ್ಬರ ವಯಸ್ಸಿನಗಳ ಒಂದು ಅನುಪಾತವನ್ನು ಕೂಡ ನೀಡಲಾಗಿದೆ. ಇವರಿಬ್ಬರ ವಯಸ್ಸಿನ ಅನುಪಾತ 11:16. ಸೊ ಇದನ್ನು ಗಣಿತೀಯ ಒಂದು ಕ್ರಿಯೆಗೆ ಒಳಪಡಿಸಿದಾಗ 4x - 18 / 5x - 18 = ಅನುಪಾತ 11:16. ಸೊ ಫ್ರೆಂಡ್ಸ್, ಇದೀಗ ತಾವು ಓರೆ ಗುಣಾಕಾರವನ್ನು ಮಾಡಿದಾಗ ಏನಾಗುತ್ತದೆ 16 4x - 18. ಸೊ ಏನಾಗುತ್ತೆ 11 5x - 18. ಇಲ್ಲಿ ಏನಾಗುತ್ತೆ, ಓರೆ ಗುಣಾಕಾರವನ್ನು ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಓರೆ ಗುಣಾಕಾರವನ್ನು ಮಾಡಿದಾಗ 16 × 4 16 4 64. ಅದೇ ರೀತಿಯಾಗಿ ಮುಂದುವರೆದು 16 - 18. ಸೊ 16 × 18 ಮಾಡಿದಾಗ ಬರ್ತಕ್ಕಂಥ ಮೌಲ್ಯ 288 11 5 55x - 11 18 198. ಸೊ ಫ್ರೆಂಡ್ಸ್, ಇಲ್ಲಿ ಚರಾಕ್ಷರಗಳಿಂದ ಮೈನಸ್ ಮಾಡಿದಾಗ 9x 64 - 55 ಮಾಡಿದಾಗ ಕ್ಯಾರಿ 14 - 5 ಮಾಡಿದಾಗ ಎಷ್ಟಾಗುತ್ತೆ 9 0. ಸೊ ಏನಾಯಿತು, 9x =
288. ಸೊ ಫ್ರೆಂಡ್ಸ್ ಇಲ್ಲಿ 288 minus 198 ಮಾಡಿದಾಗ 90. ಇಲ್ಲಿರ್ತಕ್ಕಂಥ ಪ್ಲಸ್ ಇರ್ತಕ್ಕಂಥ ಮೌಲ್ಯ ಈ ಸೈಡ್ ಮೈನಸ್ ಇದ್ದಿದ್ದು ಇಲ್ಲಿ ಹೋಗಿ ಪ್ಲಸ್ ಆಗುತ್ತದೆ. ಸೊ 288 minus 198 ಮಾಡಿದಾಗ ಏನಾಗುತ್ತೆ, 90 ಬರುತ್ತದೆ. ಸೊ ಇಲ್ಲಿ 9 ones 9, 10 ಇಸ್ ಇಷ್ಟು 90. ಸೊ ಫ್ರೆಂಡ್ಸ್ ಎಕ್ಸ್ ಈಸ್ ಈಕ್ವಲ್ ಟು 10, ಎಕ್ಸ್ ಏನಾಯಿತು 10 ದೊರೆಯುತ್ತದೆ. ಹಾಗಾದರೆ ಎ ಮತ್ತು ಬಿ ಅವರ ವಯಸ್ಸುಗಳ ಮೊತ್ತವನ್ನು ಕೇಳಲಾಗಿದೆ. ಮೊದಲಿಗೆ ಎ ಎಂತಕ್ಕಂಥ ವ್ಯಕ್ತಿಯ ವಯಸ್ಸಿನ ಒಂದು ಮೊತ್ತವನ್ನು ನಾವು ನೋಡಿದಾಗ, ಎಯ ಒಂದು ವ್ಯಕ್ತಿಯ ವಯಸ್ಸನ್ನು ನಾವು ಕಂಡುಹಿಡಿದಾಗ, ಸೊ ಫ್ರೆಂಡ್ಸ್ 4x = 4 × x ಅಂದರೆ 10 = 40. ಅದೇ ರೀತಿಯಾಗಿ 5x, ಬಿ ಅಂತಕ್ಕಂಥ ವ್ಯಕ್ತಿಯ ಒಂದು ವಯಸ್ಸು 5x × 10 = 5×10=50. ಇವೆರಡರ ಒಂದು ಮೊತ್ತವನ್ನು ನಾವು ಮಾಡಿದಾಗ 0, 4 + 5 = 9. ಸೊ ಎಷ್ಟಾಗುತ್ತೆ, 90 ವರ್ಷಗಳು. ಇವರಿಬ್ಬರ ವಯಸ್ಸಿನ ಒಂದು ಮೊತ್ತ, ಇವರಿಬ್ಬರ ವಯಸ್ಸುಗಳನ್ನು ಕೂಡಿದಾಗ ಬರ್ತಕ್ಕಂಥ ಒಂದು ಮೊತ್ತ ಏನಾಗಿದೆ ಅಂದರೆ 90 ವರ್ಷಗಳು ಆಗಿದೆ. ಸೊ ಹಾಗಾದರೆ ಸರಿಯಾದಂಥ ಉತ್ತರ ಏನಾಗಿದೆ ಅಂದರೆ ಎ ಏನಾಗಿದೆ, ಸರಿಯಾದಂಥ ಒಂದು ಉತ್ತರವಾಗಿದೆ. ಸೊ ಫ್ರೆಂಡ್ಸ್ ಮುಂದುವರೆದು 5ನೇ ಒಂದು ಪ್ರಶ್ನೆ, ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ. ಸೊ ಫ್ರೆಂಡ್ಸ್ ಇಂದು ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತವು, ಇವಾಗ ಏನಾಗಿದೆ ಅಂದರೆ ತಂದೆ ಮತ್ತು ಮಗನ ಒಂದು ವಯಸ್ಸುಗಳ ಅನುಪಾತ 5:2 ಆಗಿದೆ. ಒಂದು ವೇಳೆ ಇಂದು ಅವರ ವಯಸ್ಸುಗಳ ಗುಣಲಬ್ಧವು 1000 ಎಂದಾದರೆ 10 ವರ್ಷಗಳ ನಂತರ ತಂದೆಯ ವಯಸ್ಸು ಎಷ್ಟು? ನೋಡಿ ಸೊ ಫ್ರೆಂಡ್ಸ್ ಇಲ್ಲಿ ಗುಣಲಬ್ಧವನ್ನು ನೀಡಲಾಗಿದೆ. ಇಂದು ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತ ಏನಾಗಿದೆ ಅಂದರೆ 5:2 ಆಗಿದೆ. ಒಂದು ವೇಳೆ ಇಂದು ಅವರಿಗಿನ ವಯಸ್ಸುಗಳ ಒಂದು ಗುಣಲಬ್ಧ, ಇವರಿಬ್ಬರ ವಯಸ್ಸಿನ ಒಂದು ಗುಣಲಬ್ಧ 1000 ಎಂದಾದರೆ 10 ವರ್ಷಗಳ ನಂತರ ತಂದೆಯ ವಯಸ್ಸು ಎಷ್ಟು? ಆಪ್ಷನ್ ಎ 50 ವರ್ಷ, ಆಪ್ಷನ್ ಬಿ 60 ವರ್ಷ, ಆಪ್ಷನ್ ಸಿ 80 ವರ್ಷ, ಆಪ್ಷನ್ ಡಿ 100 ವರ್ಷ. ಸೊ ಫ್ರೆಂಡ್ಸ್ ಇದರ ಒಂದು ಪರಿಹಾರವನ್ನು ನೋಡೋಣ. ಪರಿಹಾರ, ತಂದೆಯ ಇಂದಿನ ವಯಸ್ಸು ಅನುಪಾತದಲ್ಲಿ ನೀಡಲಾಗಿದೆ. ತಂದೆ ಇಂದಿನ ವಯಸ್ಸು 5x, ಅದೇ ರೀತಿಯಾಗಿ ಮಗನ ಇಂದಿನ ವಯಸ್ಸು 2x. ಇವರಿಬ್ಬರ ಒಂದು ಗುಣಲಬ್ಧ ಏನಾಗಿದೆ, 1000 ನೀಡಲಾಗಿದೆ. ಸೊ 5x × 2x = 1000. ಇವರಿಬ್ಬರ ವಯಸ್ಸಿನ ಒಂದು ಗುಣಲಬ್ಧವು 1000 ಆದರೆ 10 ವರ್ಷಗಳ ನಂತರ, ಸೊ 5x × 2x = 1000. ಇಲ್ಲಿ ಗುಣಲಬ್ಧ ಮಾಡಿದಾಗ x × x ಏನಾಗುತ್ತೆ, x² ಸೊ x² 5×2 = 10. ಒಂದು ವೇಳೆ x + x ಇದ್ದಾಗ ಏನಾಗುತ್ತೆ ಅಂದರೆ 2x. ಸೊ ಫ್ರೆಂಡ್ಸ್ ಇವು ಗಣಿತದ ಮೂಲ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ಚರಾಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಗುಣಲಬ್ಧ, ಅದೇ ರೀತಿಯಾಗಿ ಸಂಕಲನ ವ್ಯವಕಲನ ಉಂಟಾಗುತ್ತದೆ. ಸೊ ಇಲ್ಲಿ 10x² = 1000. ಸೊ ಇಲ್ಲಿ x² = 1000 / 10 ಮಾಡಿದಾಗ, ಭಾಗಿಲೆ 10 ಮಾಡಿದಾಗ 0 0. ಸೊ x² = 100. ಸೊ ಫ್ರೆಂಡ್ಸ್ x = ಏನಾಗುತ್ತಂದರೆ 10² ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ x = 10² ಸೊ x = 10² ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಲ್ಲ, x² = 100 ಏನಾಗಿದೆ ಅಂದರೆ 10 ರ ವರ್ಗವಾಗಿದೆ. ಸೊ 10² ಇಲ್ಲಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆದಾಗ x = ಏನಾಗುತ್ತಂದರೆ 10 ದೊರೆಯುತ್ತದೆ. ಸೊ ಈ ರೀತಿಯಾಗಿ ಎಕ್ಸ್ನ ಒಂದು ಮೌಲ್ಯವನ್ನು ಪಡೆಯಬೇಕು. ಮುಂದುವರೆದು 10 ವರ್ಷಗಳ ತಂದೆಯ ವಯಸ್ಸು, 10 ವರ್ಷಗಳ ನಂತರ ತಂದೆಯ ವಯಸ್ಸು 5x + 10. ಸೊ 10 ವರ್ಷಗಳ ನಂತರ ತಂದೆಯ ವಯಸ್ಸು 5x = 10 + 10. ಸೊ 50 + 10 = 60. ಸೊ ಫ್ರೆಂಡ್ಸ್ 10 ವರ್ಷಗಳ ನಂತರ ತಂದೆಯ ವಯಸ್ಸು ಏನಾಗಿದೆ ಅಂದರೆ 60 ವರ್ಷಗಳು ಆಗುತ್ತವೆ. ಅದೇ ರೀತಿಯಾಗಿ ತಮಗೆ ಮಗನ ಒಂದು ವಯಸ್ಸನ್ನು ಕೇಳಿದರೆ, ಒಂದು ವೇಳೆ ತಮಗೆ ಮಗನ ವಯಸ್ಸನ್ನು ಕೇಳಿದರೆ ಇಲ್ಲಿ 2x. ಸೊ ಫ್ರೆಂಡ್ಸ್ ಇಲ್ಲಿ ತಾವು ಮಾಡಬೇಕಾದದ್ದು 2x = 10, ಅದೇ ರೀತಿಯಾಗಿ ಪ್ಲಸ್ ಎಷ್ಟು 10 ವರ್ಷಗಳ ನಂತರ ಕೇಳಲಾಗಿದೆ. ಸೊ is equal to 2 × 10 = 20 + 10. ಮಗನ ವಯಸ್ಸು ಎಷ್ಟಾಗುತ್ತೆ 10 ವರ್ಷಗಳ ನಂತರ? 30 ವರ್ಷಗಳು. ಮಗನ ವಯಸ್ಸು 30 ವರ್ಷ ಆಗುತ್ತದೆ. ಸೊ ಫ್ರೆಂಡ್ಸ್
ಇಲ್ಲಿ ತಂದೆ ವಯಸ್ಸನ್ನ ಕೇಳಿದಾಗ ಇಲ್ಲಿ ಸರಿಯಾದಂತ ಉತ್ತರ ಏನಾಗುತ್ತಂದ್ರೆ ಬಿ ಉತ್ತರವು ಸರಿಯಾದಂತ ಉತ್ತರವಾಗಿದೆ. ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತ ಪ್ರಶ್ನೆಯನ್ನ ವಿಶ್ಲೇಷಣೆ ಮಾಡುವುದರ ಮುಖಾಂತರ ಅದನ್ನ ಗಣಿತೀಯ ಕ್ರಿಯೆಗೆ ಒಳಪಡಿಸ್ತಾವು ಮೌಲ್ಯವನ್ನ ಅಥವಾ ಮೊತ್ತವನ್ನ ಪಡೆದುಕೊಳ್ಳಬಹುದು. ಸೊ ಫ್ರೆಂಡ್ಸ್, ಇಷ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಒಂದು ಪ್ರಶ್ನೆ ಸಮಸ್ಯೆಗಳ ಒಂದು ಪರಿಹಾರ ತಿಳಿದುಕೊಂಡೆವು. ಸೊ